ಬರ ಎಲ್ಲಿಲ್ಲ, ಒಂದಿಲ್ಲ ಒಂದು ಸಲ ಎಲ್ಲೆಡೆಯಲ್ಲೂ ಇರುತ್ತೆ ಬರ. ತೀವ್ರತರ ಬೇಸಾಯ, ಮಣ್ಣು ಹಾಗೂ ನೀರಿನ ಅವೈಜ್ಞಾನಿಕ ನಿರ್ವಹಣೆ, ಅರಣ್ಯ ವಿನಾಶ ಇವೆಲ್ಲ ಬರದ ಪರಿಸ್ಥಿತಿ ಉಂಟಾಗಲು ಇರುವ ಪ್ರಮುಖ ಕಾರಣಗಳು. ಹೀಗಾಗಿ ಅದನ್ನು ಎದುರಿಸಲು ಬೇಕಾದ ಸಾಧನೋಪಾಯಗಳನ್ನು ಕಂಡುಕೊಳ್ಳುವುದು ಅತ್ಯವಶ್ಯಕ. ಬಡತನ ನಿರ್ಮೂಲನಾ ಭಾರತದ ಯಾವುದೇ ಅಭಿವೃದ್ಧಿ ಯೋಜನೆಯ ಒಂದು ಪ್ರಾಥಮಿಕ ಗುರಿ. ಬಹುಪಾಲು ಗ್ರಾಮೀಣವಾದ ನಮ್ಮ ದೇಶದಲ್ಲಿ ಔದ್ಯಮಿಕ ಬೆಳವಣಿಗೆಯಿಂದ ಮಾತ್ರ ಬಡತನ ಬಗೆಹರಿಯುವುದಿಲ್ಲ. ಬದಲಿಗೆ ಬೆಳೆಯದೇ ಇರುವ ಭೂಮಿಯಾಗಲಿ, ಅಧಿಕ ಜನಸಂಖ್ಯೆಯಾಗಲಿ ಅನಿಷ್ಟ ಸಮಸ್ಯೆಗಳಲ್ಲ, ಅಮೂಲ್ಯ ಸಂಪತ್ತು ಎಂದು ಭಾವಿಸುವುದೇ ಜಾಣತನ. ಲಭ್ಯ ಸಂಪನ್ಮೂಲಗಳ ಅಭಿವೃದ್ಧಿಯಿಂದ ಮಾತ್ರ ಸುಸ್ಥಿರ ಸುಧಾರಣೆ ಸಾಧ್ಯ. ಶಿಥಿಲವಾಗಿರುವ ಜಲಾನಯನ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಅದನ್ನು ಸುಸ್ಥಿರವಾಗಿ ಕಾಪಾಡಿಕೊಂಡು ಹೋಗುವ ಒಂದು ವೈಜ್ಞಾನಿಕವಾದ ಸಮಗ್ರ ಕಾರ್ಯವಿಧಾನದಿಂದ ಇಂಥ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಜನರು ಪಾಲ್ಗೊಳ್ಳುವ ಇಂಥ ಒಂದು ವಿಧಾನದಲ್ಲಿ ವಿವಿಧ ಪಾರಿಸರಿಕ ಹಾಗೂ ಆರ್ಥಿಕ ಅಂಶಗಳು ಒಳಗೊಂಡು ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ. ಬಾಯ್ಫ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಕರ್ನಾಟಕ ಬರ್ಡ್ ಕೆ ಹಮ್ಮಿಕೊಂಡಿರುವ ಈ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗಾಗಿ ನೀರು ಮತ್ತು ಶಕ್ತಿಯ ಸಂರಕ್ಷಣೆ ಅಂತನ್ನು ಕಾರ್ಯಯೋಜನೆಯ ಸಿದ್ಧಾಂತ ಹಾಗೂ ಗುರಿ ಅದೇ ಆಗಿದೆ. ಇಲ್ಲಿ ಅಳವಡಿಸಿಕೊಂಡ ನವೀನ ಕಾರ್ಯತಂತ್ರ, ಸಮುದಾಯ ತೋರಿದ ಹೊಣೆಗಾರಿಕೆ ಬಹುಶಃ ಈ ದೇಶದ ಜಲಾನಯನ ಅಭಿವೃದ್ಧಿಯ ಇತಿಹಾಸದಲ್ಲಿಯೇ ಒಂದು ಹೊಸ ಮೈಲುಗಲ್ಲಾಗಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮೈಲನಹಳ್ಳಿ ಮತ್ತು ಅದರ ಆಸುಪಾಸಿನ 11 ಗ್ರಾಮಗಳು ಹಾಗೂ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡೆಣ್ಣೆಗೆರೆ ಮತ್ತು ಸುತ್ತಮುತ್ತಲಿನ 3 ಗ್ರಾಮಗಳ ಉತ್ಸಾಹಿ ಜನರೇ ಈ ಯೋಜನೆಯ ಯಶಸ್ಸಿನ ರುವಾರಿಗಳು. ಆಧುನಿಕತೆಯ ಅಂಧಾನುಕರಣೆಯಲ್ಲಿ ಕಳೆಗೊಂದಿದ್ದ ತಮ್ಮ ಸಾಂಪ್ರದಾಯಿಕ ಜಾಣತನವನ್ನು ಇವರು ಮತ್ತೊಮ್ಮೆ ಬೆಳಕಿಗೆ ತಂದಿದ್ದಾರೆ. ತಮ್ಮ ಸಾಧನೆಯ ಮುನ್ನಡೆಯಲ್ಲಿ ಇವರು ಇಡುತ್ತಾ ಸಾಗಿದ ಹೊಚ್ಚ ಹೊಸ ಹೆಜ್ಜೆ ಗುರುತುಗಳನ್ನು ಹತ್ತಿರದಿಂದ ನೋಡೋಣ. ನಿರಂತರವಾಗಿ ಕೆಲವು ತಪ್ಪು ಮಾದರಿಗಳನ್ನು ಅನುಸರಿಸಬೇಕಾಗಿ ಬಂದ ರೈತರು ಬೆಳೆಸಿಕೊಂಡ ನಂಬಿಕೆಗಳಿಂದ ಅವರಿಗೆ ಕೇಡೇ ಆಗಿದೆ. ಇಂಥ ನಂಬಿಕೆಗಳು ಸಂಪ್ರದಾಯಕ್ಕಿಂತ ಹೊರಗಿನ ಆರ್ಥಿಕ ಶಕ್ತಿಗಳಿಂದ ಪ್ರೇರಿತವಾಗಿರುವುದೇ ಹೆಚ್ಚು. ನೀರು ಹೆಚ್ಚಿದಷ್ಟು ಹೆಚ್ಚು ಸಮೃದ್ಧವಾದ ಬೇಸಾಯ ಅಂತನ್ನುವ ಕಲ್ಪನೆ ಜನಸಾಮಾನ್ಯರಲ್ಲಿದೆ. ತುಂಬಿ ಹರಿಯುವ ನೀರಿನ ಕಾಲುವೆಗಳು, ಅಚ್ಚುಕಟ್ಟಾದ ಮಡಿಗಳು ಇರಬೇಕು. ತೋಟದ ಉದ್ದಗಲಕ್ಕೂ ಒಂದೇ ರೀತಿಯ ಬೆಳೆ. ಆಹಾ, ತೋಟ ಅಂದರೆ ಹೀಗಿರಬೇಕು ಅಂತನ್ನೋ ಭಾವನೆ. ಇದಕ್ಕೆ ವಿರುದ್ಧವಾಗಿ ಒಂದೇ ಜಮೀನಿನಲ್ಲಿ ಅನೇಕ ಬಗೆಯ ಗಿಡ ಮರ ಪೈರುಗಳನ್ನು ಮಿಶ್ರ ಮಾಡಿ ಬೆಳೆದ ರೈತನಿಗೆ ಬುದ್ಧಿ ಇಲ್ಲ ಎಂಬ ಭಾವನೆ. ಅಲ್ಲದೆ ಈಗೀಗ ಜಮೀನು ಮತ್ತು ಕೃಷಿಯ ಮೌಲ್ಯವನ್ನು ಕೇವಲ ನಗದು ಹಣದ ಲೆಕ್ಕದಲ್ಲಿಯೇ ಬೆಲೆ ಕಟ್ಟುತ್ತಿರುವುದು ಇನ್ನೂ ದೊಡ್ಡ ದುರಂತ. ಇಂಥ ಪರಿಸರದಲ್ಲಿ ಬಡ ಹಾಗೂ ಸಣ್ಣ ರೈತರು ತಮ್ಮ ಆತ್ಮಸ್ಥೈರ್ಯವನ್ನೇ ಕಳೆದುಕೊಂಡಿದ್ದಾರೆ. ಭಾರತದ ಸಂದರ್ಭದಲ್ಲಿ ಇವರ ಸಂಖ್ಯೆ ಹೆಚ್ಚು ಎನ್ನುವುದು ದುರಂತ. ಬರ್ಡ್ ಕೆ ಸಂಸ್ಥೆಯ ಪ್ರಾಥಮಿಕ ಗುರಿ ಇಂಥ ಬಡ ಶ್ರಮಜೀವಿಗಳ ನೈತಿಕ ಬಲವನ್ನು ಹೆಚ್ಚಿಸಿ ಅವರನ್ನೇ ಅಭಿವೃದ್ಧಿಯ ಕೇಂದ್ರ ಬಿಂದುವಿನಲ್ಲಿ ಸ್ಥಾಪಿಸುವುದು. ಇಲ್ಲಿ ನಾವು ನಿರ್ವಹಿಸಬೇಕಾದ 3 ಸಂಪನ್ಮೂಲಗಳು ಇವೆ: ನೆಲ, ಜಲ ಮತ್ತು ಮನುಕುಲ. ಬರ್ಡ್ ಕೆನ ಈ ಕಾರ್ಯಯೋಜನೆಯಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ಈ 3 ಸಂಪನ್ಮೂಲಗಳನ್ನು ಹೇಗೆ ಒಗ್ಗೂಡಿಸಲಾಗಿದೆ ಎಂಬುದನ್ನು ನೋಡೋಣ. ಅಧಿಕ ಮಳೆ ವರವೇನಲ್ಲ, ಅಗತ್ಯಕ್ಕಿಂತ ಹೆಚ್ಚಿನ ನೀರು ಕೆಲವು ಸಲ ಬೆಳೆಗೆ ಮಾರಕ. ಸಸ್ಯವನ್ನು ನಿಜವಾಗಿ ಪೋಷಿಸುವುದು ನೀರಲ್ಲ, ತೇವಾಂಶ. ಈ ಪ್ರದೇಶದಲ್ಲಿ ಬೀಳುವ 600 ಮಿಲಿಮೀಟರ್ನಷ್ಟು ವಾರ್ಷಿಕ ಮಳೆ ಹೆಚ್ಚೇನಲ್ಲ ನಿಜ,
ಆದರೆ ನಮ್ಮ ಪಾಲಿಗೆ ಇರುವುದು ಅಷ್ಟೇ. ಅದನ್ನೇ ಪೂರ್ತಿಯಾಗಿ ದಕ್ಕಿಸಿಕೊಳ್ಳಬೇಕಾದುದು ನಮ್ಮ ಜಾಣತನ. ಜಲಾನಯನ ಪ್ರದೇಶ ಅಭಿವೃದ್ಧಿಯ ಸರ್ವೇ ಸಾಮಾನ್ಯ ಮಾದರಿಯಲ್ಲಿ ಕಣಿವೆ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ. ಆದರೆ ಇಲ್ಲಿನ ಈ ಮಾದರಿಯಲ್ಲಿ ಹೆಚ್ಚಿನ ಗಮನವನ್ನು ಇಳಿಮೇಡಿಗೆ ನೀಡಲಾಗಿದೆ. ಬಡ ರೈತರ ಬದುಕಿನ ಆಧಾರವಾದ ಜಮೀನುಗಳು ಇರುವುದು ಇಲ್ಲಿಯೇ ಅಲ್ಲವೇ? ಮಳೆ ನೀರನ್ನು ಬಿದ್ದಲ್ಲಿಯೇ ಬಳಸಿಕೊಳ್ಳಬೇಕು ಅನ್ನೋದೇ ಇಲ್ಲಿನ ಮೂಲತತ್ವ. ಅದೇ ನ್ಯಾಯವೂ ಕೂಡ. ತೋಡು ಹಾಗೂ ಬದುಗಳು ಇಳಿಜಾರಿನಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ. ಜೊತೆಗೆ ಇವು ಪ್ರತಿ ಹೆಕ್ಟೇರಿಗೆ ಒಂದರಂತೆ ತೋಡಲಾಗಿರುವ ಇಂಥ ಇಂಗು ಹೊಂಡಗಳಿಗೆ ನೀರನ್ನು ಪೂರೈಸುತ್ತವೆ. ಪರಸ್ಪರ ಸಮಾನಾಂತರ ಸಂಪರ್ಕವಿರುವ ಹೊಂಡಗಳಲ್ಲಿನ ನೀರು ಹೆಚ್ಚು ಸಮಯ ಇಳಿಮೇಡಿನ ಮೇಲ್ಸ್ತರಗಳಲ್ಲಿ ಇರಲು ಸಾಧ್ಯವಾಗುತ್ತದೆ. 30x30x10 ಅಳತೆಯ ಒಂದೊಂದು ಇಂಗು ಹೊಂಡದಿಂದ ಪ್ರತಿ ಮಳೆಗಾಲದಲ್ಲಿ ಸುಮಾರು 600,000 ಲೀಟರ್ನಷ್ಟು ನೀರು ಇಂಗುತ್ತದೆ ಎಂಬ ಅಂದಾಜು. ಈ ಯೋಜನಾ ಪ್ರದೇಶದಲ್ಲಿರುವ ಒಟ್ಟು 815 ಇಂಗು ಹೊಂಡಗಳಿಂದಾಗಿ ಅಗಾಧ ಪ್ರಮಾಣದ ನೀರು ಮಣ್ಣಿನಲ್ಲಿ ಸಂಗ್ರಹವಾಗುತ್ತದೆ. ಜಲಾನಯನ ಪ್ರದೇಶದಲ್ಲಿನ ಬೆಳೆ ಹಾಗೂ ಇತರ ಸಸ್ಯವರ್ಗಕ್ಕೆ ಮಳೆಗಾಲ ಮುಗಿದ ಮೇಲೂ ಈ ಅಂತರ್ಗತ ತೇವಾಂಶ ಬಹಳ ಕಾಲ ಪೋಷಣೆ ನೀಡುತ್ತದೆ. ಈ ಮಾದರಿಯಲ್ಲಿ ಚೆಕ್ಡ್ಯಾಮುಗಳ ಕೆಲಸವೆಂದರೆ ಎಲ್ಲ ಇಂಗು ಹೊಂಡಗಳು ತುಂಬಿ ಹರಿಯುವ ಹೆಚ್ಚಿನ ನೀರನ್ನು ಮತ್ತು ಮಳೆಗಾಲದ ನಂತರ ಮಣ್ಣಿನ ಕೆಳಪದರಗಳಿಂದ ಒಸರುವ ನೀರನ್ನು ಪಡೆಯುವುದು. ಬೇಸಿಗೆ ಕಾಲದಲ್ಲಿಯೂ ಈ ಚೆಕ್ ಡ್ಯಾಮಿನಲ್ಲಿ ಸ್ವಚ್ಛವಾದ ನೀರಿರುವುದು ಇಳಿಮೇಡು ಪ್ರದೇಶದಲ್ಲಿ ಮಣ್ಣಿನ ಸವಕುಳಿಯ ನಿವಾರಣೆಯಾಗಿದೆ ಮತ್ತು ಮಣ್ಣಿನಲ್ಲಿ ತೇವಾಂಶ ಸಂಗ್ರಹವಾಗಿದೆ ಎಂಬ ಮಾತಿಗೆ ಸಾಕ್ಷಿಯಾಗಿದೆ. ಇಂಥ 41 ನೀರಿನ ಆಕರಗಳಿಂದ ಬೃಹತ್ ಪ್ರಮಾಣದಲ್ಲಿ ನೀರು ಆವಿಯೂ ಆಗುತ್ತದೆ. ಇದರಿಂದಾಗಿ ಗಾಳಿಯಲ್ಲಿ ಶುಷ್ಕತೆ ಕಡಿಮೆಯಾಗಿ ಯೋಜನಾ ಪ್ರದೇಶದಲ್ಲಿ ಹಿತಕರ ವಾತಾವರಣ ನಿರ್ಮಾಣವಾಗುತ್ತದೆ. ಬನ್ನಿ ಮತ್ತೊಮ್ಮೆ ಈ ಜಮೀನುಗಳಿಗೆ ಹಿಂದಿರುಗೋಣ. ನೀರನ್ನು ತಡೆಹಿಡಿದು ಮಣ್ಣಿನಲ್ಲಿ ಸಂಗ್ರಹಿಸಿದ್ದಂತೂ ಆಯಿತು. ಅದನ್ನು ಬಳಸಿಕೊಂಡು ಇಲ್ಲಿನ ರೈತರು ಏನನ್ನು ಬೆಳೆಯುತ್ತಾರೆ? ಇಲ್ಲಿಯೂ ಕೂಡ ಬರ್ಡ್ ಕೇನ ಕಾರ್ಯವಿಧಾನದಲ್ಲಿ ಮೂಲಭೂತ ವ್ಯತ್ಯಾಸವಿದೆ. ಇಲ್ಲಿ ನಾವು ಕಾಣುವುದು ಸಾಮಾನ್ಯವಾಗಿ ಹೇಳುವ ರೀತಿಯಲ್ಲಿ ಸಸ್ಯ ವೈವಿಧ್ಯವನ್ನಲ್ಲ, ಜೈವಿಕ ಸಮಗ್ರತೆಯನ್ನ. ಮರ ನಿಸರ್ಗದ ಜೀವದಾನ ಮತ್ತು ಪೋಷಣೆಯ ಒಂದು ಉತ್ತಮ ನಿದರ್ಶನ. ಶೇಕಡ 40-80% ನೀರಿನಂಶದಿಂದ ಕೂಡಿರುವ ಒಂದೊಂದು ಮರವು ನೀರಿನ ಕಂಬದಂತೆ. ಅಲ್ಲದೆ ಇದು ಮಣ್ಣಿನ ವಿವಿಧ ಆಳಗಳಿಂದ ಪೌಷ್ಟಿಕಾಂಶಗಳನ್ನು ಹೊರತೆಗೆದು ಜೈವಿಕ ದ್ರವ್ಯವನ್ನಾಗಿ ಮಾರ್ಪಡಿಸಿ ಮತ್ತೆ ಮಣ್ಣಿಗೆ ಹಿಂದಿರುಗಿಸುತ್ತದೆ. ಇತರ ಸಸ್ಯಗಳಿಗೆ ಜೀವಪ್ರದವಾದ ಹ್ಯೂಮಸ್ ಆಗುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಗೌರವಕ್ಕೆ ಪಾತ್ರವಾಗಿರುವ ಮರಕ್ಕೆ ಇಲ್ಲಿ ಮತ್ತೊಮ್ಮೆ ಕೇಂದ್ರ ಪೀಠ. ಆದರೂ ವ್ಯವಸಾಯದ ಪ್ರಶ್ನೆ ಬಂದಾಗ ಮರಗಳು ತಮ್ಮ ಬುಡದಲ್ಲಿ ಇನ್ನೇನೂ ಪೈರನ್ನು ಬೆಳೆಯಲು ಬಿಡುವುದಿಲ್ಲ ಎಂಬ ಆತಂಕ. ಬರ್ಡ್ಕೆ ಜನರ ಇಂಥ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದೆ. ಪರಿಣಾಮ 4 ವರ್ಷಗಳ ಹಿಂದೆ ಬಂಜರಾಗಿದ್ದ ಜಮೀನುಗಳಲ್ಲಿ ಇಂದು 20,000+ ಜಾತಿಯ 9,74,000 ಮರಗಳು ಸಂತಸದಿಂದ ತಲೆದೂಗುತ್ತಿವೆ. ಇಲ್ಲಿನ ಪ್ರತಿಯೊಂದು ಜಮೀನು ಒಂದು ಸಮಗ್ರ ಮರಿ ಯೋಜನೆಯಂತಿದೆ. ಪ್ರತಿ ಹೆಕ್ಟೇರು ಜಮೀನು ಸುಮಾರು 100 ತೋಟಗಾರಿಕೆ ಗಿಡಗಳನ್ನು ಪೋಷಿಸುತ್ತಿದೆ. ಅಂಚು ಮತ್ತು ಒಳ ಬದುಗಳು ವಿವಿಧ ಅರಣ್ಯ ಮರಗಳಿಂದ ತುಂಬಿವೆ. ರೈತನ ಮೇವು, ಸೌದೆ ಮತ್ತು ಮರಮುಟ್ಟು ಇಂಥ ವಿವಿಧ ಅಗತ್ಯಗಳನ್ನು ಪೂರೈಸುವಂತೆ ಮರ ಜಾತಿಗಳ ಆಯ್ಕೆ ಇರುತ್ತದೆ. ಈ ಮರಗಳು ಭೂಮಿಗೆ ಫಲವತ್ತತೆಯನ್ನು ಮರಳಿಸುವ ಮಹತ್ವದ ಕೆಲಸವನ್ನೂ ಮಾಡುತ್ತವೆ. ಪ್ರತಿ ಹೆಕ್ಟೇರಿಗೆ 500-1,500 ಅರಣ್ಯ ಮರಗಳು ಬೆಳೆದು ನಿಂತಿವೆ.